ದಿನಾಂಕ 17/7/2022 ಭಾನುವಾರ ಶಿರಾ ನಗರದ ಸಿರಿಗಂಧ ಪ್ಯಾಲೇಸ್ನಲ್ಲಿ ತುಮಕೂರು ಜಿಲ್ಲಾ ಬೋವಿ ಸಂಘದ ವತಿಯಿಂದ ಬೋವಿ ಗುರುಪೀಠದ ಜಗದ್ಗುರುಗಳಾದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳ 37ನೇ ಜನ್ಮ ವರ್ಧಂತಿಯ ಪ್ರಯುಕ್ತ ಗುರುವಂದನಾ ಹಾಗೂ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯ ಸ್ವಾಮೀಜಿಗಳಿಗೆ ಬೋವಿ ಸಮಾಜದ ಮಹಿಳೆಯರಿಂದ ಪೂರ್ಣ ಕುಂಭದ ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಬೋವಿ ಸಮಾಜದವರು ಶಿಕ್ಷಣ ಉದ್ಯೋಗ ಸೌಲಭ್ಯಗಳಿಂದ ವಂಚಿತರಾಗಿದ್ದು ಕೂಲಿ ಕೆಲಸ, ಕಲ್ಲು ಕೆಲಸ, ಕಟ್ಟಡ ಕೆಲಸ ಮಾಡಿ ಜೀವನ ಮಾಡುವಂತವರಾಗಿದ್ದು ಇಂತಹ ಸಮಾಜಕ್ಕೆ ಸರ್ಕಾರ, ಜನಪ್ರತಿನಿಧಿಗಳು ಗುರುತಿಸಿ ಅನುಕೂಲ ಮಾಡುವಂತಾಗಬೇಕು ಎಂದರು. ಸಣ್ಣ ಹಸುಗಳು ಆತನೇ ಉದ್ಯೋಗ ಮುದ್ರಿಡಿಕೊಂಡು ಆ ತಾಯಿಯಿಂದ ಮಗುವಂತ. ಕಾರ್ಯಕ್ರಮದಲ್ಲಿ ಬೋವಿ ಸಮಾಜದ ತುಮಕೂರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯ 37ನೇ ಜನ್ಮ ವರ್ಧಂತಿಯ ಪ್ರಯುಕ್ತ ಸ್ವಾಮೀಜಿಗಳಿಗೆ ಹೂವಿನ ಪುಷ್ಪಾರ್ಚನೆ ಮಾಡಿ ವರ್ಧಂತಿಯನ್ನು ಆಚರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಬಿ ಅಂಜನಪ್ಪರವರು, ನಾನು ಬೋವಿ ಸಮಾಜದವನಾಗಿದ್ದು ನಮ್ಮ ಸಮಾಜ ಅತ್ಯಂತ ಹಿಂದುಳಿದಿದ್ದು ಸರ್ಕಾರ ಇದನ್ನು ಅರಿತು ಹೆಚ್ಚು ಸೌಲಭ್ಯ ಕಲ್ಪಿಸಿಕೊಡಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡರವರು ಮಾತನಾಡಿ, ಸ್ವಾಮೀಜಿಯವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದು ಬೋವಿ ಸಮಾಜದ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಸೌಲಭ್ಯ ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು. ದಿವ್ಯ ಸಾಹಿತ್ಯ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳ ಪಾದಾರ್ಪಣೆಗಳಲ್ಲಿ ನಮಸ್ಕಾರಗಳನ್ನ ತಿಳಿಸುತ್ತಾ, ಹಾಗೆ ಬೋವಿ ಸಮಾಜದ ಹಿರಿಯರು, ಪಾವಗಡ ತಾಲೂಕಿನ ಶಾಸಕರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ನನ್ನ ಮಾರ್ಗದರ್ಶಕರು ಆದಂತ ಸನ್ಮಾನ್ಯ ವೆಂಕಟಪ್ಪ ಹಾಗೂ ನಮ್ಮ ತುಮಕೂರು ಶಿರಾ ನಗರಸಭೆಯ ಅಧ್ಯಕ್ಷರು, ಸ್ನೇಹಿತರೂ ಆದಂತಹ ಅಂಜನಪ್ಪ ಅವರೇ ಹಾಗೂ ಗದ್ರಾಜ್ ಅವರೇ, ನಮ್ಮ ಚಿತ್ರದುರ್ಗ ಜಿಲ್ಲಾ ಮಂಗಳ ಸಂಘ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರೇ, ಹಾಗೆ ಸಮಾಜದ ಮುಖಂಡರಾದಂತಹ ಕೆ ಪಿ ಶ್ರೀನಿವಾಸ ಗಂಗಾ ಅವರೇ ಹಾಗೂ ಚಿತ್ರದುರ್ಗ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು, ಸ್ನೇಹಿತರು ಆದಂತಹ
ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಆ ರುಗ್ರೇಶ್ರವರು ಮಾತನಾಡಿ, ತಾಲೂಕಿನ ಭೋವಿ ಸಮಾಜದ ಕಷ್ಟಗಳಿಗೆ ಸದಾ ಜೊತೆಯಾಗಿದ್ದು ಯಾವುದೇ ಸಹಕಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ತುಮಕೂರು ಭೋವಿ ಸಂಘದ ಅಧ್ಯಕ್ಷರಾದ ಓಂಕಾರ್, ಪಾವಗಡ ಶಾಸಕರಾದ ವೆಂಕಟರಮಣಪ್ಪ ಹಾಗೂ ಭೋವಿ ಸಮಾಜದ ಅನೇಕ ಮುಖಂಡರು ಹಾಗೂ ಸಮಾಜದವರು ಉಪಸ್ಥಿತರಿದ್ದರು.